ವೀಕ್ಷಕರೇ, ವೃಶ್ಚಿಕ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಧನಪ್ರಾಪ್ತಿ ಯೋಗ ಇದೆಯಾ? ಏನಾದರೂ ಸಮಸ್ಯೆಗಳಿದೆಯಾ? ಆ ಸಮಸ್ಯೆಗಳನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು? ಅದ್ಭುತವಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಸಿಗ್ತವೆ. ವೃಶ್ಚಿಕ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಪ್ರಾಮಾಣಿಕರು, ಸತ್ಯವಂತರು, ನ್ಯಾಯವಂತರು. ನ್ಯಾಯಕ್ಕೆ ಇನ್ನೊಂದು ಹೆಸರೇ ವೃಶ್ಚಿಕ ರಾಶಿಯವರು ಅಂತ ಹೇಳಬೇಕು. ಯಾವುದೇ ಕೆಲಸವನ್ನ ಮಾಡ್ಲಿ ಬಹಳ ಗುಟ್ಟಾಗಿಡ್ತಾರೆ, ಬೇರೆಯವರಿಗೆ ಹೇಳಲ್ಲ. ತಮ್ಮ ಗುಟ್ಟನ್ನ ತುಂಬಾ ಗುಟ್ಟಾಗಿಡೋದಕ್ಕೆ ಅಥವಾ ಸಸ್ಪೆನ್ಸ್ ಕೊಡುವಂತದ್ರಲ್ಲಿ ಬಹಳಷ್ಟು ಎತ್ತಿದ ಕೈ ಅಂತ ಹೇಳ್ಬೋದು. ಸ್ವಲ್ಪ ಸ್ವಾಭಿಮಾನಿಗಳು, ಯಾಕಂತಂದ್ರೆ ಬೇರೆಯವ್ರು ಏನೋ ಒಂದು ಅಂದ್ಬಿಟ್ರು ಅಂತಂದ್ರೆ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡ್ಕೊಳ್ತಕ್ಕಂತಹ ವ್ಯಕ್ತಿ. ಮೃದುವಾಗಿರತಕ್ಕಂತಹ ಸ್ವಭಾವ, ಹೆಚ್ಚು ಜನರೊಂದಿಗೆ ಇದ್ದಾಗ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ, ಎಷ್ಟು ಅಷ್ಟೇ ಇರಬೇಕು. ಆಮೇಲೆ ಏಕಾಂತದಲ್ಲಿರಬೇಕು, ಒಂಟಿಯಾಗಿರಬೇಕು. ಈ ಬೆಟ್ಟ ಗುಡ್ಡದಂತಹ ಪ್ರದೇಶಗಳು ತುಂಬಾ ಅಂದ್ರೆ ಇಷ್ಟಪಡ್ತಾರೆ, ಎತ್ತರವಾದ ಪ್ರದೇಶಗಳನ್ನ ತುಂಬಾ ಇಷ್ಟಪಡ್ತಾರೆ. ಏಕಾಂಗಿಯಾಗಿರಬೇಕು, ಭಾವನೆಗಳ ಜೊತೆಯಲ್ಲಿ ಇರಬೇಕು ಅನ್ನುವಂತಹ ಸ್ವಭಾವದವರು ಈ ವೃಶ್ಚಿಕ ರಾಶಿಯವರು. ಯಾವತ್ತಿಗೂ ಕೂಡ ವಿಮರ್ಶಾ ಪ್ರಿಯರು. ಏನಾದ್ರೂ ಒಂದು ಇದ್ರ ಬಗ್ಗೆ ಹೇಳು ಅಂತಂದ್ರೆ ಅದನ್ನ ಬಹಳ ವಿಸ್ತಾರವಾಗಿ, ಅದನ್ನ ಬಹಳಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡತಕ್ಕಂತಹ ವ್ಯಕ್ತಿತ್ವ, ನ್ಯಾಯವಂತರು ಅಂತ ಹೇಳ್ಬೋದು. ಜೊತೆಗೆ ಇಂತಹ ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬಹಳಷ್ಟಿದೆ. ಈ ವೃಶ್ಚಿಕ ರಾಶಿಯವ್ರ ಬಗ್ಗೆ ಈ ಜುಲೈ ತಿಂಗಳಲ್ಲಿ ಏನ್ ಫಲ ಇದೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಜುಲೈ ತಿಂಗಳಲ್ಲಿ ಮನಸ್ಸಿಗೆ ಬಹಳಷ್ಟು ಒಳ್ಳೆಯ ವಾತಾವರಣಗಳೇನೋ ಸೃಷ್ಟಿ ಆಗಿರುತ್ತೆ. ಹಣಕಾಸಿನ ಬಗ್ಗೆನೋ, ಜನಗಳ ಬಗ್ಗೆನೋ, ಕೆಲಸಗಳ ಬಗ್ಗೆನೋ, ಆರೋಗ್ಯದ ಬಗ್ಗೆನೋ, ಸ್ವಲ್ಪ ಮನಸ್ಸಿಗೆ ಸಂತೋಷ ಪಡೋದಕ್ಕೆ ಸಾಕಷ್ಟು ದಾರಿಗಳು ಇರ್ತವೆ. ಆದ್ರೆ ಸವಾಲುಗಳು ಕೂಡ ಇದ್ದಾವೆ. ಯಾಕಂತಂದ್ರೆ ಬಹಳಷ್ಟು ಕಷ್ಟಗಳನ್ನ, ನೋವುಗಳನ್ನ ಪಟ್ಟು ಮುಂದೆ ಬಂದಿರತಕ್ಕಂತ ವ್ಯಕ್ತಿತ್ವ ಆಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಸಕ್ಸಸ್ ಸುಲಭವಾಗಿ ಸಿಕ್ಕಿರಲ್ಲ. ಬಹಳಷ್ಟು ಯೋಚನೆ ಮಾಡಿರ್ತೀರಿ, ಯೋಜನೆಗಳನ್ನ ರೂಪಿಸ್ತೀರಿ. ಆ ಯೋಜನೆಗಳಿಂದ ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತಹ ಸಂದರ್ಭದಲ್ಲಿ ಇರ್ತೀರಿ, ಒಂದು ಒಳ್ಳೆ ಪೊಸಿಷನ್ ಅಲ್ಲೂ ಕೂಡ ಇರ್ತೀರಿ. ವೃಶ್ಚಿಕ ರಾಶಿಯವರ ತಕ್ಷಣ ಯಾವತ್ತಿಗೂ ಮುನ್ನೆಲೆಯಲ್ಲಿರ್ತಕ್ಕಂಥ ನಾಯಕತ್ವದ ಗುಣಗಳಿರ್ತಕ್ಕಂತಹ ವ್ಯಕ್ತಿತ್ವ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ದೇವತಾ ದರ್ಶನದಿಂದ ಬಹಳಷ್ಟು ನೆಮ್ಮದಿ ಕಾಣ್ತೀರಿ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಫೇವರೇಟ್ ದೇವರಿಗೆ ಭೇಟಿ ಕೊಡುವಂಥದ್ದು, ಪೂಜಾ ಪುನಸ್ಕಾರಗಳನ್ನು ಮಾಡುವಂಥದ್ದು, ವಿಶೇಷವಾದ ದೈವ ದರ್ಶನಗಳನ್ನ ಮಾಡತಕ್ಕಂಥದ್ರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒತ್ತಡಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕೆಲವರಿಗೆ ಅನಾವಶ್ಯಕವಾಗಿರತಕ್ಕಂತಹ ಭೀತಿ ಇರುತ್ತೆ, ಏನೋ ಒಂಥರ ಗೊಂದಲ, ಭಯ, ಆತಂಕ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದ ಅನ್ನುವಂತಹ ಕೆಲವೊಂದು ಯೋಚನೆಗಳು ಇರ್ತವೆ. ಕುಟುಂಬದಲ್ಲಿ ನಡೆಯುತ್ತಿರ್ತಕ್ಕಂತಹ ಕೆಲವೊಂದು ಕಲಹಗಳು, ಗೊಂದಲಗಳು, ವಿವಾದಗಳು ನಿಯಂತ್ರಣಕ್ಕೆ ಬರುತ್ತೆ. ಅದು ನಿಮ್ಮ ದೃಷ್ಟಿಯಲ್ಲಿ ಬಂತು ಅಂತಂದ್ರೆ ಅದನ್ನ ನಿಯಂತ್ರಣಕ್ಕೆ ತಗೊಂಡ್ಬಂದ್ಬಿಡ್ತೀರಿ, ಯಾಕಂತಂದ್ರೆ ಅಂತ ಕೆಪಾಸಿಟಿ ನಿಮ್ಮಲ್ಲಿದೆ. ಹಾಗಾಗಿ ಅದು ಹದಬಸ್ನಲ್ಲಿ ಇರತಕ್ಕಂಥ ಸನ್ನಿವೇಶಗಳಿದೆ. ವೈರಿಗಳೊಂದಿಗೆ ವಾದ ವಿವಾದಗಳು ಬೇಡ, ಜನಗಳೊಂದಿಗೆ ವಾದ ವಿವಾದಗಳು ಬೇಡ. ಯಾಕಂದ್ರೆ ನೀವು ಒಳ್ಳೇದ್ ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನ ಇದ್ದಾರೆ, ತಪ್ಪಾಗಿ ಅರ್ಥೈಸ್ಕೊಳ್ತಕ್ಕಂತ ಜನ ಇದ್ದಾರೆ. ಹಾಗಾಗಿ ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಏನೋ ಒಂದ್ ಹೇಳೋದು, ಅವ್ರು ಏನೋ ಒಂದ್ ತಿಳ್ಕೊಳ್ಳೋದು, ಸುಮ್ನೆ ಅನವಶ್ಯಕವಾಗಿ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ಈ ರೀತಿ ಆಗಿರುವಂತಹ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀರಿ. ಆದ್ರೂ ಕೂಡ ನಿಮ್ ಮನಸ್ಸು ತಡೆಯಲ್ಲ, ಏನೋ ಒಂದು ಅನ್ಯಾಯ ಆಗ್ತಾ ಇದೆ, ಅಲ್ಲಿ ತಪ್ಪಾಗ್ತಾ ಇದೆ ಅಂತಂದ್ರೆ ಸಡನ್ ಆಗಿ ಅವ್ರ ಪರವಾಗಿ ನಿಂತು ಮಾತಾಡಿ ನಿಷ್ಠುರವಾದಂತಹ ವ್ಯಕ್ತಿತ್ವ, ಯಾರೇನೋ ಅನ್ಕೋತಾರೆ ಅನ್ನುವಂಥ ಮುಲಾಜೆ, ಮುಖಾಮುಲಾಜೆ ಹಿಡಿಯೋಲ್ಲ. ಬಡವರು, ಶ್ರೀಮಂತರು, ಚಿಕ್ಕವರು, ದೊಡ್ಡವರು ಅನ್ನುವಂಥದ್ದು, ಯಾಕಂದ್ರೆ ನ್ಯಾಯ ಬೇಕು, ಸತ್ಯ ಬೇಕು, ಈ ರೀತಿ ಆಗಿರ್ತಕ್ಕಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಸ್ವಲ್ಪ ವಾದ ವಿವಾದ ಮಾಡುವಾಗ ಎಚ್ಚರಿಕೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ವಾಹನ ಖರೀದಿ ಯೋಗ ಇರತಕ್ಕಂಥದ್ದು, ನೀವೇನಾದ್ರೂ ವಾಹನ ಖರೀದಿ ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ಅವಕಾಶ ಏನೋ ತುಂಬಾ ಚೆನ್ನಾಗಿದೆ, ಖರೀದಿ ಮಾಡ್ಬೋದು. ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ ಏನೋ ಒಂಥರ ಪ್ರಯಾಣ ಮಾಡ್ಬೋದು. ಕುಟುಂಬ ಸಂತೋಷಕ್ಕಾಗಿ ಏನೋ ಒಂದು ವಸ್ತುವನ್ನ ಖರೀದಿ ಮಾಡ್ಬೋದು, ಖರ್ಚನ್ನ ಮಾಡ್ಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗಿಗಳಿಗೆ ಸಾಮಾನ್ಯವಾಗಿರತಕ್ಕಂಥ ಕಾಲ. ವ್ಯಾಪಾರಿಗಳಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಇನ್ನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರಗಳನ್ನು ತಿಳಿಸೋದಿದೆ, ಅದಕ್ಕಿಂತ ಮುಂಚೆ ಮುಖ್ಯವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ಬನ್ನಿ. GP Predictions.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ 80-100 ಪುಟ ಇರುತ್ತೆ. ಇದು ಬಹಳ ನಂಬಿಕೆ ಮತ್ತು ವಿಶ್ವಾಸದಿಂದ ತರಿಸ್ಕೊಂಡು ಆರ್ಡರ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು. ಈಗ ಎಲ್ಲಿದೆ ಸಮಯ? ಬದಲಾಗಿರುವಂತಹ ಜೀವನ ಶೈಲಿ, ಯಾರಿಗೂ ಸಮಯ ಇಲ್ಲ, ಓಡ್ತಾ ಇದ್ದೀವಿ. ಹಾಗಾಗಿ ಇದು JB ಪ್ರೊಡಕ್ಷನ್ಸ್ ಅವರು ನಿಮಗಾಗಿಯೇ ಕುದು ಕುಳಿತಲ್ಲಿಯೇ ಈ ಜಾತಕವನ್ನು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ. ಈಗಲೇ ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಎಷ್ಟೇ ಕಾಂಪಿಟೇಷನ್ ಇದ್ರು ಕಾಂಪಿಟೇಷನ್ ತಕ್ಕಂತೆ ಬದಲಾಗುವಂತ ವ್ಯಕ್ತಿತ್ವ, ತುಂಬಾ ಸಸ್ಪೆನ್ಸ್ ಆಗಿ ಏನಾದ್ರೂ ಒಂದು ಮಾಡುವಂತಹ ವ್ಯಕ್ತಿತ್ವ, ವಿಶೇಷವಾದದ್ದನ್ನ ಮಾಡುವಂತ ವ್ಯಕ್ತಿತ್ವ, ಡಿಫರೆಂಟ್ ಏನಾದ್ರೂ ಬೇಕು ಅಂತಂದ್ರೆ ಅದು ವೃಶ್ಚಿಕ ರಾಶಿಯವರಲ್ಲಿ. 4 ಜನ ಯಾವ ತರ ಮಾಡ್ತಾರೆ ಆ ತರ ಮಾಡಲ್ಲ. ನಿಮ್ಮದೇ ಆದಂತ ಒಂದು ಶೈಲಿ ಇದೆ, ನಿಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸುವಂತಹ ಚಾತುರ್ಯತೆ ನಿಮ್ಮಲ್ಲಿ ಇರ್ತಕ್ಕಂಥದ್ರಿಂದ ನಿಮ್ಮ ಆತ್ಮಬಲ ಮತ್ತು ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನ ಕೈ ಹಿಡಿತದೆ. ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಚೇತರಿಕೆ ಕಂಡು ಬರುತ್ತಾ ಇರತಕ್ಕಂಥದ್ದು ಇದೆ. ಇನ್ನು ಈ ಸಾಧು ಸಂತರ ದರ್ಶನದಿಂದ ಮಾನಸಿಕವಾಗಿರುವಂತಹ ನೆಮ್ಮದಿ, ಏನೋ ಒಂದು ದಾನ ಧರ್ಮ ಮಾಡತಕ್ಕಂಥದ್ದು, ಕಲ್ಯಾಣ ಕಾರ್ಯಗಳನ್ನು ಮಾಡತಕ್ಕಂಥದ್ದು, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬೆರೆಯುವಂತಹ ಸನ್ನಿವೇಶಗಳಿದೆ. ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಿಶೇಷವಾಗಿ ರಾಜಕಾರಣಿಗಳು, ಈ ಸಾರ್ವಜನಿಕ ವಲಯದಲ್ಲಿ ಸೇವೆಯನ್ನು ಮಾಡತಕ್ಕಂಥ ಜನರು, ಒಳ್ಳೆಯ ಒಂದು ಕೆಲಸವನ್ನ ಮಾಡಿ ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಮೊದಲಿಂದನೂ ಇದೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರು ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆ ಹೆಸರು ಇರುತ್ತೆ, ಅವ್ರದ್ದೇ ಆದಂತದ್ದು ಒಂದು ಇಮೇಜ್ ಇರುತ್ತೆ, ಅದನ್ನ ಮೊದಲಿಂದನೂ ಉಳಿಸ್ಕೊಂತ ಬಂದಿರತಕ್ಕಂಥದ್ದು, ಅದು ಹಾಗೆ ಮುಂದುವರಿಯುವಂತ ಸನ್ನಿವೇಶಗಳಿದೆ. ವೈಭವಯುತ ವಸ್ತುಗಳನ್ನ ಖರೀದಿಗಾಗಿ ಹಣ ಖರ್ಚು ಮಾಡುವಂತ ಸಾಧ್ಯತೆಗಳಿದೆ. ವಸ್ತುಗಳನ್ನ ಅಥವಾ ನಿಮ್ಮ ಮನಸ್ಸಂತೋಷಕ್ಕಾಗಿ ವಸ್ತುಗಳನ್ನ ಖರೀದಿ ಮಾಡುವಂತದ್ದೇನ್ ತಪ್ಪಲ್ಲ, ಬಟ್ ಆದ್ರೆ ನೋಡಿ ನಿಮ್ಮ ಹತ್ರ ಇರೋ ಬರೋ ದುಡ್ಡನ್ನ ಅದಕ್ಕೆ ಹಾಕಿ ಆಮೇಲೆ ಪಶ್ಚಾತ್ತಾಪ ಪಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಡಿ. ತಗೊಳ್ಳಿ, ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ಹಿರಿಯರಿಂದ ಸ್ವಲ್ಪ ಧನ ಸಹಾಯ ಸಿಗುವಂತಹ ಸನ್ನಿವೇಶಗಳಿದೆ. ಯಾರೋ ನಿಮಗೆ ಸಹಾಯ ಮಾಡ್ಬೋದು, ಸಡನ್ ಆಗಿ ನಿಮಗೆ ಏನೋ ಒಂದು ಗೊಂದಲ ಇದ್ದಾಗ ಅವರು ನಿಮಗೆ ಹಣ ಸಹಾಯ ಇರ್ಬೋದು ಅಥವಾ ನಿಮಗೆ ಮಾರ್ಗದರ್ಶನ ಮಾಡುವಂಥದ್ದು ಕೂಡ ಇರ್ಬೋದು. ಸಡನ್ ಆಗಿ ನೀವು ಬ್ಲೈಂಡ್ ಆಗಿ ಯೋಚನೆ ಮಾಡುವಂಥದ್ದು ಅಂಥದ್ರಲ್ಲಿ ನಿಮ್ಮ ಹಿರಿಯರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಅದನ್ನ ತಪ್ಪಿಸಿ ಮುಂದೆ ನಿಮಗೆ ಮಾರ್ಗದರ್ಶನ ಕೂಡ ಮಾಡುವಂತ ಸಾಧ್ಯತೆ ಇದೆ. ತಂದೆ ತಾಯಿ ಗುರುಗಳ ಮಾತನ್ನ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರೆ ತುಂಬಾ ಅನುಕೂಲತೆ ಆಗುವಂತಹ ಸನ್ನಿವೇಶಗಳಿದೆ. ಇನ್ನು ವೈರಿಗಳ ಕಿರಿಕಿರಿ ಇದ್ದೇ ಇರುತ್ತೆ. ನಿಮ್ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ವೃಶ್ಚಿಕ ರಾಶಿಯವರಲ್ವಾ ನೀವು ಅಂತಂದ್ರೆ ನಿಮ್ಮನ್ನ ನೋಡೋರು ಜಾಸ್ತಿ ಜನ ಇದ್ದಾರೆ. ಏನ್ ಮಾಡ್ಬೋದು ಇವರು, ಏನ್ ನೆಕ್ಸ್ಟ್, ಏನ್ ಪ್ಲಾನ್ ಇರ್ಬೋದು, ಈ ರೀತಿಯಾಗಿ ನಿಮ್ ಬಗ್ಗೆ ಬಹಳ ಕುತೂಹಲ ಇರುತ್ತೆ ಜನರಲ್ಲಿ. ಅದು ನಿಮಗೂ ಕೂಡ ಗೊತ್ತು, ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಬಟ್ ತೊಂದರೆ ಏನಿಲ್ಲ, ಬಟ್ ನೀವು ಹೋಗ್ತಾ ಇರ್ತೀರಿ, ನಿಮ್ ಕೆಲಸ ಆಯ್ತು, ನೀವಾಯ್ತು ಮಾಡ್ತಾ ಇರ್ತೀರಿ, ಅದ್ರ ಬಗ್ಗೆ ಏನ್ ತೊಂದರೆ ಏನಿಲ್ಲ. ಮಾನಸಿಕವಾಗಿರತಕ್ಕಂತ ಭಯ ಇರುತ್ತೆ ಮನಸ್ಸಿನ ಮೂಲೆಯಲ್ಲಿ,
ಒಂಥರ ಏನೋ ಆತಂಕ ಇರುತ್ತೆ. ಸಾಧ್ಯವಾದಷ್ಟು ಯಾವುದೇ ಒಂದು ಚಿಕ್ಕ ಪುಟ್ಟ ಆತಂಕಗಳಿದ್ರು ಆಗಿಂದಾಗ್ಗೆ ಆ ಸಮಸ್ಯೆಯನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಎಚ್ಚರಿಕೆಯಿಂದ ವ್ಯಾಪಾರ ಮಾಡಿದ್ರೆ ಬಹಳಷ್ಟು ಪ್ರಗತಿ ಕಾಣುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ರಾಜಕಾರಣಿಗಳಿಗೆ ಬಹಳ ಒಳ್ಳೆ ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸನ್ಮಾನ ದೊರೆತಕ್ಕಂಥದ್ದು ಅಂದ್ರೆ ಒಳ್ಳೆ ಹೆಸರನ್ನ ಕೀರ್ತಿಯನ್ನ ಗಳಿಸುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಂದೊಂದು ಒಳ್ಳೆ ಫಲ ಅಂತ ಹೇಳ್ಬೋದು. ನೋಡಿ, ಈ ತಿಂಗಳಲ್ಲಿ ಬಹಳ ಅದ್ಭುತವಾದ ಫಲಗಳೇ ಇದೆ ನಿಮಗೆ, ಆದ್ರೆ ಸವಾಲುಗಳು ಇದೆ, ಎಚ್ಚರಿಕೆಗಳು ಇದೆ. ಆ ಎಚ್ಚರಿಕೆಗಳನ್ನ ಬಿಡಿಯೋದುದ್ದಕ್ಕೂ ಅಲ್ಲೆಲ್ಲೇ ನಾವು ತಿಳಿಸ್ಕೊಟ್ಟಿದೀವಿ. ಅದನ್ನ ಗಮನದಲ್ಲಿಟ್ಟುಕೊಂಡು ನೀವು ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಇನ್ನು ನಿಮಗೆ ಪರಿಹಾರ ಬೇಕಲ್ವಾ? ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರತಕ್ಕಂಥ ಮಾಹಿತಿಯನ್ನ ನೋಡಿ ತಿಳ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ನಾಗ ಪೂಜೆಯಿಂದ ಶ್ರೀ ಗಣಪತಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕು. ದೇವಸ್ಥಾನದಲ್ಲಿ ಮಾಡ್ತಾ ಇರತಕ್ಕಂತಹ ಸರ್ಪಶಾಂತಿಗೆ ಕೈಲಾಗಿರ್ತಕ್ಕಂತಹ ನೆರವನ್ನ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಕೇಸರಿ ತಿಲಕ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆ ಫಲಗಳು ಸಿಗ್ತವೆ. ಜೊತೆಗೆ ಈ ಪಶು ಪಕ್ಷಿಗಳಿಗೆ ಆಹಾರವನ್ನ ಹಾಕ್ತಕ್ಕಂಥದ್ದು, ಸಾಧು ಸಂತರಿದ ದರ್ಶನವನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಸಿಗಲಿ. ಒಳ್ಳೆಯ ಶುಭಕಾರಕವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.